आ बांडली नन मगा नन फ्यूचर हाल माडक बेटा जा वाला बांडली निम्मने केळ्ता इरोदु यावनो बांडली बांडली पकोड़ा करी बेकु अंत प्लान माड्कोता इद्वि करेक्ट आगि अदे टाइम गे कोइन्सिडेंटली नीवु बंद्बिट्रि सर जय ಒಂದು ತಿಂಗಳು ಆದ್ಮೇಲೆ ವಿಡಿಯೋ ಕ್ಯಾಸೆಟ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಎಲ್ಲರೂ ಕೊಡ್ತೀವಿ ಸರ್ ಖಂಡಿತ ಕೊಡ್ತೀವಿ ಆದ್ರೆ ಅದಕ್ಕೂ ಮುಂಚೆ ಆ ಕಮಿಷನರ್ ಹೊಡೆಯೋದಕ್ಕೆ ನಮ್ಮಿಬ್ಬರನ್ನ ಏನು ಕಳಿಸಿದ್ರಿ ಅಂತ ನೀವು ಹೇಳಲೇಬೇಕು ಸರ್ ಹೇಳ್ತೀನಿ ಹೇಳ್ತೀನಿ ಅದಕ್ಕೊಂದು ಚಿಕ್ಕ ಫ್ಲ್ಯಾಶ್ ಬ್ಯಾಕ್ ಇದೆ ಗುಡ್ ಮಾರ್ನಿಂಗ್ ಸರ್ ಬರೋಕೆ ಹೇಳಿದಂತಲ್ಲ ಸರ್ ಏನ್ರಿ ನಿಮಗೆ ಸ್ವಲ್ಪನಾದರೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇದೆಯಾ ಯಾಕ್ ಸರ್ ಅಲ್ರಿ ಆ ಫುಟ್ಪಾತ್ ನಲ್ಲಿ ತರಕಾರಿ ಮಾರೋರಿಗೆಲ್ಲ ತೊಂದರೆ ಕೊಡ್ತೀರಿ ಅಂತಲ್ರಿ ಸರ್ ಫುಟ್ಪಾತ್ ಮೇಲೆ ತರಕಾರಿ ಮಾರೋದು ಕಾನೂನು ಬಾಹಿರ ಸರ್ ಅಲ್ರಿ ಬಿಹಾರದ ಮೇವು ಹಗರಣದಲ್ಲಿ 4000 ಕೋಟಿ ಹೊಡೆದ್ರು ಅದನ್ನ ಕೇಳೋನು ಯಾವನು ಇಲ್ಲ ಸ್ಟಾಂಪ್ ಪೇಪರ್ ಹಗರಣದಲ್ಲಿ 30000 ಕೋಟಿ ಹೊಡೆದ್ರು ಅದನ್ನ ಕೇಳೋನು ಯಾವನು ಇಲ್ಲ ಹೋಗಿ ಹೋಗಿ ಹೊಟ್ಟೆ ಪಾಡಿಗೋಸ್ಕರ ತರಕಾರಿ ಮಾರ ಬಡವರತ್ರ ರೋಲ್ ಕಾಲ್ ಕೇಳ್ತೀರಿ ಅಂತಲ್ರಿ ನಿಮ್ಮ ಜನಕ್ಕೆ ನಾಚಿಕೆ ಆಗಲ್ವೇನ್ರಿ ಅರ್ಥವಾಯ್ತು ಸರ್ ಅರ್ಥವಾಯ್ತು ರೋಲ್ ಕಾಲ್ ಮಾಡಿದ್ರಲ್ಲಿ ನಿಮ್ಮ ಪಾಲಿಂದು ಇವ ಸಾಂಕಲನೆ ಕಳಸ ಬಿಡ್ತೀನಿ ಸರ್ ಏನು ಮಾತಾಡ್ತಾ ಇದ್ದೀಯ ರಾಸ್ಕಲ್ ಒಳ್ಳೆ ಕಾಮಿಡಿ ಸೀನ್ ಸರ್ ನಾನು ಹೊಡಿಸ್ಕೊಂಡ್ರೆ ನಿಮಗೆ ಕಾಮಿಡಿನಾ ಸರ್ ಅದಿರ್ಲಿ ಆ ಕಮಿಷನರ್ ಹೊಡೆಯೋದಕ್ಕೆ ನಮ್ಮಿಬ್ಬರನ್ನ ಏನ ಸರ್ ಸೆಲೆಕ್ಟ್ ಮಾಡಿದ್ರೆ ಅವನು ಹೊಡಿಯೋಕೆ ರೌಡಿಗಳನ್ನು ಪೊಲೀಸ್ ತೋರ್ನೋ ಕಳಿಸಿದ್ರೆ ಅವರು ಅವರನ್ನ ಅರೆಸ್ಟ್ ಮಾಡಿ 4 ಬಾರಿಸಿದ್ರೆ ನಾನೇ ಹೊಡೆಯ ಕಳಿಸಿದ್ದೆ ಅಂತ ಬಾಯಿ ಬಿಟ್ಬಿಡ್ತಾ ಇದ್ರು ಆಗ ನನ್ನ ಗತಿ ಅದೋ ಗತಿ ಆಗಿ ಹೋಗ್ತಿತ್ತು ಈಗ ನನ್ನ ಗತಿ ಅದೋ ಗತಿ ಆಗಿಬಿಟ್ಟಿದೆ ಅದಕ್ಕೆ ಯಾರಿಗೂ ಗೊತ್ತಿಲ್ಲದೆ ಇರೋ ಕಣ್ಣಲ್ ಮಕ್ಕಳು ಅಂದ್ರೆ ನೀವೇ ಅಂತ ನಿಮ್ಮನ್ನ ಸೆಲೆಕ್ಟ್ ಮಾಡಿದೆ ಇಟ್ ಇಸ್ ಆಲ್ ಇನ್ ದಿ ಗೇಮ್ ಎಲ್ಲಿ ಕ್ಯಾಸೆಟ್ ಕಾಲ್ ಕ್ಯಾಸೆಟ್ ಅದನ್ನ ಕೊಟ್ಬಿಡು ಓಕೆ ತಗೊಳ್ಳಿ ವಿಷ್ಣು ಚಕ್ರ ನಾನು ಕೇಳಿದ್ದು ವಿಡಿಯೋ ಕ್ಯಾಸೆಟ್ ಸರ್ ಆ ವಿಡಿಯೋ ಕ್ಯಾಸೆಟ್ ಸಿಡಿ ಕನ್ವರ್ಷನ್ ಮಾಡ್ಸಿರೋದು ಸರ್ ಸ್ಪಾಟ್ ಬಾಯ್ಸ್ ಗುಡ್ ಬಾಯ್ಸ್ ಕಣ ಕಣದಿ ಶಾರದೆ ಕಲೆತಿಹಳು ಕಾಣದೆ ಇದ್ಯಾವುದೋ ಬೇರೆ ಸೀನ್ ಬರ್ತಾ ಇದೆಯಲ್ಲಪ್ಪ ಸಾರಿ ಸರ್ ಟ್ರಾಫಿಕ್ ಜಾಮ್ ತೆಗೆ ಬೇಗ ಯಾರನ್ನ ಕೇಳಿದ್ರು ಟ್ರಾಫಿಕ್ ಜಾಮ್ ಟ್ರಾಫಿಕ್ ಜಾಮ್ ಬೇರೆ ಡೈಲಾಗ್ ಏ ಬರಲ್ಲ ಯೋ ಏನಾಯ್ತು ಬರಿ 10000 ರೂಪಾಯಿ ಇದೆ ನಮ್ಮ ಯಜಮಾನರು ಕೊಟ್ಟು ಕಳಿಸಿದ್ದೆ ಅಷ್ಟೇ ಸರ್ ಏಯ್ ಈ ರೀತಿ ಚಿಲ್ಲರೆ ಕಳಿಸ್ಕೊಳ್ತೀನಿ ನಾನು ಈಗಲೇ ನಿಮ್ಮ ಲಾಡ್ಜ್ನ ರೈಡ್ ಮಾಡಿ ಎಲ್ಲರನ್ನು ಒಳಗೆ ಹಾಕ್ಬಿಡ್ತೀನಿ ಲೈಕ್ ನಮ್ಮ ನಿಮ್ಮ ಅಗ್ರಿಮೆಂಟ್ ಪ್ರಕಾರ ತಿಂಗಳಿಗೆ 30000 ರೂಪಾಯಿ ಕೊಡಬೇಕು ಆ ತರಕ್ಲಾಂಟಿಂದ ನನ್ನ ಮಗ ನಿಮ್ಮ ಬಾಸ್ ಬರಿ ಜುಜುಬಿ ಜುಜುಬಿ 10000 ರೂಪಾಯಿ ಕಳಿಸ್ಯಾನಲ್ಲಯ್ಯ ಬಿಸಿನೆಸ್ ತುಂಬಾ ಡಲ್ಲು ಸರ್ ಬಿಸಿನೆಸ್ ಡಲ್ಲು ಅಂತ ನೀವು ನನ್ನನ್ನ ಒಪ್ಪಿಸ್ತೀರಯ್ಯ ಆದ್ರೆ ನಾವು ಪ್ರತಿ ತಿಂಗಳು ಕೊಡೋರಿಗೆ ಕೊಡಲೇಬೇಕು ತಾನೆ ಆ ಬಡ್ಡಿ ಮಗ ಕಮಿಷನರ್ ಪ್ರತಿ ತಿಂಗಳು ಇಷ್ಟೇ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾನಲ್ಲ ನಾವು ಕೊಡಬೇಕು ತಾನೆ ಪಾಪ ಕಮಿಷನರ್ ಏನಯ್ಯ ಮಾಡ್ತಾನೆ ಆ ತರ ಕ್ಲಾಂಟಿಂದ ನಮಗ ಡಿಜಿಪಿ ಇದನಲ್ಲ ಪ್ರತಿ ತಿಂಗಳು ಇಷ್ಟೇ ಕಳಿಸ್ಕೊಡು ಅಂತಾನೆ ನಾವು ಕಳಿಸ್ಕೊಡಬೇಕು ತಾನೆ ಪಾಪ ಡಿಜಿಪಿ ಏನಯ್ಯ ಮಾಡ್ತಾನೆ ಅವನು ಇದನಲ್ಲ ಲುಚ್ಚಾನ ನಮಗ ಐಜಿಪಿ ಅವನು ಪ್ರತಿ ತಿಂಗಳು ಇಷ್ಟೇ ಕಳಿಸ್ಕೊಡು ಅಂತ ಆರ್ಡರ್ ಮಾಡ್ತಾನೆ ಕಳಿಸ್ಕೊಡಬೇಕು ತಾನೆ ಪಾಪ ಐಜಿಪಿ ಏನಯ್ಯ ಮಾಡ್ತಾನೆ ಅವನು ಇದನಲ್ಲ ಯಾರು ಸರ್ ಕಾರ್ಪೊರೇಷನ್ ತೊಟ್ಟಿ ನನ್ನ ಮಗ ಹೋಮ್ ಮಿನಿಸ್ಟರ್ ಪ್ರತಿ ತಿಂಗಳು 1 ಕೋಟಿ ರೂಪಾಯಿ ಪೀಕ್ ಬಿಡ್ತಾನೆ ಪಾಪ ಅವನು ಏನಾದರೂ ಪಾಪ ಅಂದ್ರೆ ನನ್ನ ಮಗನೇ ನಿನ್ನ ಎತ್ತ ಹಾಕೊಂಡು ಏರೋಪ್ಲೇನ್ ಎತ್ತಿಸ್ ಬಿಡ್ತೀನಿ ಉಳಿದ 20000 ನಾ ಬೇಗ ಕಳಿಸ್ಕೊಡು ಅಂತ ಹೇಳಿ ನಿನ್ನ ಯಜಮಾನನಿಗೆ ನಾನು ನಿನ್ನ ಬರಲ್ಲ ಸರ್ ಯೋ ಬರ ಏನ್ ಸರ್ ಯಾವುದಾದ್ರೂ ಹೊಸ ಹುಡುಗಿ ಬಂದಿದೀನಯ್ಯ ಆ ವಿಷಯ ಸಾರಿ ಸರ್ ಚಿಲ್ಕಲೂರ್ ಪೇಟೆಯಿಂದ ಒಳ್ಳೆ ಹುಡುಗಿ ಬಂದಿದೆ ಅಂತ ಅಯ್ಯೋ ಅಲ್ಟಿಮೇಟ್ ಓಗಾ ಓ ಸರಿ ನಿಮ್ಮ ಯಜಮಾನ ಇದೇ ರೀತಿ ಬಿಲ್ಡ್ ಅಪ್ ಕೊಟ್ಟು ಯಾವಳೋ ತಿರ್ಪೆ ಎತ್ತೋಳ್ನ ಕಳಿಸ್ಕೊಟ್ಟಿದ್ದ ಅವಳು ನನ್ನ ಹೆಂಡತಿಗಿಂತ ಕಾಚಡವಾಗಿದ್ಲು ಮುಗಿತನ್ ಕತೆ
ನಿಮ್ಮಪ್ಪ ಪೊಲೀಸ್ ಕಮಿಷನರ್ ಅಂತ ನೀನು ಯಾಕೆ ಮೊದಲೇ ಹೇಳಲಿಲ್ಲ? ನೀನು ಕೇಳಲಿಲ್ಲ, ನಾನು ಹೇಳಲಿಲ್ಲ. ಹೌದು, ನಮ್ಮಪ್ಪ ಪೊಲೀಸ್ ಕಮಿಷನರ್ ಆದ್ರೆ ನಿನಗೇನು? ಪಾಪ, ನಮ್ಮ ಅಂಜನ್ಗೆ ಚಿಕ್ಕ ವಯಸ್ಸಿಂದ ಪೊಲೀಸ್ ಫೋಬಿಯಾ. ಪೊಲೀಸ್ ಫೋಬಿಯಾನಾ? ನಾವು ಎಷ್ಟು ಜನ ಡಾಕ್ಟರ್ಗಳಿಗೆ ತೋರಿಸಿದ್ವಿ, ಅದ್ರೇನು ಪ್ರಯೋಜನ ಆಗಲಿಲ್ಲ. ಪೊಲೀಸ್ ಅವರನ್ನ ಕಂಡ್ರೆ ಅನಾವಶ್ಯಕವಾಗಿ ಭಯ ಪಡ್ತಾನೆ ಪಾಪ. ಅಮೃತ, ನಾವಿಬ್ರು ಏನಕ್ಕೆ ಓಡ್ ಹೋಗಿ ಮದುವೆ ಮಾಡ್ಕೋಬಾರದು? ನಾವ್ ಯಾಕೆ ಓಡ್ ಹೋಗಿ ಮದುವೆ ಮಾಡ್ಕೋಬೇಕು? ನಮ್ ಡ್ಯಾಡಿ ನಮ್ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ, ನಿಮ್ಮ ಅಮ್ಮನು ನಮ್ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ ನೀನೇ ಹೇಳಿದ್ಯಲ್ಲ. ಅಮೃತ, ದೊಡ್ಡವರು ಮದುವೆಗೆ ಆಬ್ಜೆಕ್ಟ್ ಮಾಡಿ ಲವರ್ಸ್ ಓಡ್ ಹೋಗಿ ಮದುವೆ ಮಾಡ್ಕೊಂಡಿರೋದು ಬಹಳ ಕಾಮನ್. ದೊಡ್ಡವರು ನಾವೇ ನಿಂತ್ಕೊಂಡು ನಿಮ್ಮಿಬ್ರು ಮದುವೆ ಮಾಡಿಸ್ತೀವಿ ಅಂತ ಹೇಳಿದ ಮೇಲೂ ಲವರ್ಸ್ ಓಡ್ ಹೋಗಿ ಮದುವೆ ಮಾಡ್ಕೊಂಡಿರೋದು ನೀನೆಲ್ಲಾದ್ರೂ ಕೇಳಿದ್ಯಾ? ಇಲ್ಲ. ಯಾಕೆ ನಾವು ಡಿಫ್ರೆಂಟ್ ಆಗಿರಬಾರ್ದು? ನೀನು ಉಪೇಂದ್ರನ್ ಫ್ಯಾನ್ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗಂತ ನಾವು ಇಷ್ಟೊಂದು ಡಿಫ್ರೆಂಟ್ ಆಗಿಬಿಟ್ರೆ ಜನ ನಮ್ಮನ್ನ ಲೂಸ್ ಮಾಡ್ತಾರೆ. ಅಮೃತ, ನಾವು ಇಬ್ರು ಮನೆಯಿಂದ ಓಡ್ ಹೋಗಿ ಸೀಕ್ರೆಟ್ ಆಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡು ನಿಮ್ಮ ಅಪ್ಪನಿಗೆ ಒಂದು ಸ್ವೀಟ್ ಸರ್ಪ್ರೈಸ್ ಕೊಟ್ರೆ ಹೇಗಿರುತ್ತೆ? ಅದು ಇವಳ ಅಪ್ಪನ ಪಾಲಿಗೆ ಸ್ವೀಟ್ ಸರ್ಪ್ರೈಸ್ ಆಗಿರಲ್ಲ, ರೂಟ್ ಶಾಕ್ ಆಗಿರುತ್ತೆ. ನಾಳೆ ನೀವಿಬ್ರು ನಮ್ಮ ಮನೆಗೆ ಬರ್ತಾ ಇದ್ದೀರಾ. ಅಂಜನ್, ನೀನು ನಮ್ಮ ಮದುವೆ ವಿಷಯನ ಪ್ರಸ್ತಾಪ ಮಾಡ್ತಾ ಇದೀಯಾ ಅಷ್ಟೇ. ಅಮ್ಮು, ಅದು ನೋ ಮೋ ಫರ್ದರ್ ಡಿಸ್ಕಷನ್ಸ್, ಐ ಆಮ್ ಗೋಯಿಂಗ್, ಬೈ ಬೈ. ಇದು ಒಳ್ಳೆ ತಾಪತ್ರಯ ಆಯ್ತಲ್ಲಪ್ಪ.